ಹಲೋ ಸ್ನೇಹಿತರೆ ಇವತ್ತು ನಾನು ರೇಷನ್ ಅಕ್ಕಿಯಿಂದ ಮಲ್ಲಿಗೆ ಇಡ್ಲಿ ಅಥವಾ ಖುಷ್ಬು ಇಡ್ಲಿ ಅಂತಲೂ ಹೇಳ್ತಾರೆ ಈ ಥರ ಒಳ್ಳೆ ಆಗಿರುವಂತಹ ಇಡ್ಲಿಯನ್ನು ಕೇವಲ ರೇಷನ್ ಅಕ್ಕಿಯಿಂದ ನಾವು ಹೇಗೆ ಮಾಡ್ಬೋದು ಅಂತ ನಾನು ಹೇಳಿಕೊಡ್ತಾ ಇದ್ದೇನೆ ರೇಷನ್ ಅಕ್ಕಿಯಲ್ಲಿ ಮಾಡಿದರೆ ಯಾವ ಥರ ಬರ್ತದೆ ಅಂತ ನಾನು ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ ಇಲ್ಲಿ ನಾವು ರೈಸಿಂಗ್ ಏಜೆಂಟನ್ನು ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ರೈಸಿಂಗ್ ಏಜೆಂಟ್ ಆಗಿರುವಂತಹ ಸೋಡಾ ಈನೋ ಈಸ್ಟ್ ಇದನ್ನು ಯಾವುದನ್ನು ಬಳಸದೆ ಅಥವಾ ಇಡ್ಲಿ ಅಕ್ಕಿಯನ್ನು ಸಹ ಬಳಸದೆ ರೇಷನ್ ಅಕ್ಕಿಯಿಂದ ನಾವು ಯಾವ ರೀತಿ ಈ ಇಷ್ಟೊಂದು ಆಗಿರುವಂತಹ ಇಡ್ಲಿಯನ್ನು ಹೇಗೆ ಮಾಡೋದಂತ ನೋಡುವ ಹಾಗೆ ಫ್ರೆಂಡ್ಸ್ ವಿಡಿಯೋ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲಿಗೆ ಎಷ್ಟರವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಕೋಕೋನಟ್ ಹಾಗೆ ಒಂದು ಮಸ್ತ್ ಚಟ್ನಿ ರೆಸಿಪಿ ಕೂಡ ನಾನು ಹೇಳಿಕೊಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ಬನ್ನಿ ನೋಡುವ ರೆಸಿಪಿ ಸ್ಟಾರ್ಟ್ ಮಾಡೋಣ ನೋಡಿ ಈ ಥರ ಮನೆಯಲ್ಲಿ ನಾವಿದಕ್ಕೆ ಅಕ್ಕಿ ಅಳತೆ ಮಾಡುವಂತಹ ಸಾಧನ ಇದು ನಾವಿದಕ್ಕೆ ಪಾವು ಅಂತ ಹೇಳ್ತೇವೆ ನೋಡಿ ಇದರಲ್ಲಿ ಮೂರು ಪಾವು ಅಷ್ಟು ನಾನು ಮೂರು ಗ್ಲಾಸ್ ಅಂದರೆ ಅದು ಒಂದು ಪಾವು ಅಂದರೆ ಒಂದು ಕಪ್ಪಷ್ಟು ಇರ್ತದೆ ಹಾಗೆ ನಾನು ಮೂರು ಗ್ಲಾಸಷ್ಟು ಅಕ್ಕಿ ತೆಗೆದುಕೊಂಡಿದ್ದೇನೆ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಬೇಳೆ ಅರ್ಧ ಗ್ಲಾಸಷ್ಟು ಸಬ್ಬಕ್ಕಿ ಅಥವಾ ಸಾಬುದಾನ್ ಅಂತಲೂ ಹೇಳ್ತಾರೆ ನೋಡಿ ಇದನ್ನು ಹಾಕ್ತಾ ಇದ್ದೇನೆ ಹಾಗೆ ಒಂದು ಟೀ ಸ್ಪೂನಷ್ಟು ಹಾಕ್ತಾ ಇದ್ದೇನೆ ಈಗ ನೋಡಿ ಅಕ್ಕಿಯನ್ನು ಚೆನ್ನಾಗಿ ನಾಲ್ಕೈದು ಸಲ ತೊಳೆದು ನೋಡಿ ಈ ಥರ ಒಳ್ಳೆ ನೀರು ಕ್ಲಿಯರಾಗಿ ಸಿಗಬೇಕು ಹಾಗಿದ್ದರೆ ನಮ್ಮ ಇಡ್ಲಿ ಒಳ್ಳೆ ಒಳ್ಳೆ ಬಿಳಿ ಕಲರಲ್ಲಿ ಬರ್ತದೆ ಬಿಳಿ ಬಣ್ಣದಲ್ಲಿ ಬರ್ತದೆ ಈಗ ಅದೇ ಥರ ನೋಡಿ ನಾನು ಸಬ್ಬಕ್ಕಿ ಹಾಗೂ ಉದ್ದಿನಬೇಳೆಯನ್ನು ಸಹ ತೊಳೆದು ಇಟ್ಟಿದ್ದೇನೆ ಈಗ ಇದನ್ನು ನಾವು ಮುಚ್ಚಿ ಒಂದು ಆರರಿಂದ ಏಳು ಗಂಟೆ ನಾನು ನೆನೆಯಲಿಕ್ಕೆ ಬಿಡ್ತಾ ಇದ್ದೇನೆ ನೋಡಿ ಈಗ ಇದು ಚೆನ್ನಾಗಿ ನೆಂದಿದೆ ಬೇಳೆ ಹಾಗೂ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಈಗ ಇದನ್ನು ನಾವೊಂದು ಮಿಕ್ಸಿಂಗ್ ಜಾರಿಗೆ ಹಾಕಿ ರುಬ್ಬಿ ನಾನು ನಾನಿದ ಎರಡು ಭಾಗದಲ್ಲಿ ರುಬ್ಬಿ ತೆಗಿತಾ ಇದ್ದೇನೆ ಇದಕ್ಕೊಂದು ಅರ್ಧ ಗ್ಲಾಸ್ ನೀರು ಸೇರಿಸಿ ನಾನಿದ ನೋಡಿ ಈ ಥರ ಒಳ್ಳೆ ನೈಸಾಗಿ ನಾವು ಇದನ್ನು ರುಬ್ಬಿ ತೆಗಿಬೇಕು ಒಳ್ಳೆ ನುಣ್ಣಗೆ ರುಬ್ಬಿ ತೆಗಿಬೇಕು ಇದನ್ನೊಂದು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಹಾಗೆ ಇನ್ನೊಂದು ಸಲ ಹಾಕ್ತಾ ಇದ್ದೇನೆ ಇನ್ನು ಅದೇ ಥರ ಅಕ್ಕಿಯನ್ನು ಸಹ ಎರಡು ಬ್ಯಾಚಲ್ಲಿ ನಾನು ಹಾಕಿ ರುಬ್ಬಿ ಇದ್ದೇನೆ ಮಾತ್ರ ಅಕ್ಕಿಯನ್ನು ನಾವು ತರಿತರಿಯಾಗಿ ರುಬ್ಬಬೇಕು ಇಡ್ಲಿಗೆ ಯಾವಾಗಲೂ ಆ ಇಡ್ಲಿಯ ಒಂದು ಟೆಕ್ಸ್ಚರ್ ಬರಲಿಕ್ಕೆ ನೋಡಿ ಈ ಥರ ತರಿತರಿ ಹಾಗೆ ರುಬ್ಬಿದರೆ ಮಾತ್ರ ಆ ಒಂದು ಟೆಕ್ಸ್ಚರ್ ಬರೋದು ನುಣ್ಣಗೆ ಯಾವಾಗಲೂ ನಾವು ರುಬ್ಬಿ ತೆಗಿಬಾರ್ದು ದೋಸೆಗೆ ರುಬ್ಬೋ ಥರ ಈಗ ನಾವು ನಾನು ಇದನ್ನು ರುಬ್ಬಿ ಎಲ್ಲವನ್ನು ನನಗೆ ಮಿಕ್ಸ್ ಮಾಡಿ ಇಡ್ತಾ ಇದ್ದೇನೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇದನ್ನು ಮುಚ್ಚಿ ನಾನೊಂದು ಹತ್ತು ಗಂಟೆ ನಾನು ಫರ್ಮೆಂಟ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ ರಾತ್ರಿ ಇಟ್ಟಿದ್ದೇನೆ ನೋಡಿ ಈಗ ಬೆಳಿಗ್ಗೆ ನೋಡ್ತಾ ಇದ್ದೇನೆ ಈಗ ಒಳ್ಳೆ ಉಬ್ಬಿ ಬಂದಿದೆ ನೋಡಿ ನಾವು ಯಾವುದೇ ಥರ ಏನೂ ಸೋಡಾ ಏನು ಇಲ್ಲ ನೋಡಿ ಒಳ್ಳೆಯ ಒಳ್ಳೆ ಉಬ್ಬಿ ಬಂದಿದೆ ಈಗ ನಾನು ಸ್ವಲ್ಪ ನನಗೆ ಬೇಕಾದಷ್ಟು ಹಿಟ್ಟನ್ನು ನಾನೊಂದು ಬೌಲಿಗೆ ಹಾಕಿದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನಾವು ಇದನ್ನು ಮಿಕ್ಸ್ ಮಾಡಬೇಕು ಎಲ್ಲದಕ್ಕೂ ನಾವು ಉಪ್ಪನ್ನು ಸೇರಿಸಬಾರ್ದು ಈಗ ನಾನು ನೀರು ಬಿಸಿ ಮಾಡಲಿಕ್ಕೆ ಇದ್ದೇನೆ ಇಡ್ಲಿ ಪಾತ್ರೆಯಲ್ಲಿ ಹಾಗೆ ನೋಡಿ ಈ ಥರ ಸಣ್ಣ ಸಣ್ಣ ಬೌಲಿಗೆ ನಾನು ಇಡ್ಲಿ ಮಾಡುವಂತಹ ಬೌಲಿಗೆ ನಾನು ಎಣ್ಣೆ ಹಚ್ಚಿ ಅದಕ್ಕೆ ಒಂದೇ ಒಂದೊಂದು ಸ್ಪೂನನ್ನು ಇದ್ದೇನೆ ಒಂದೊಂದು ಸ್ಪೂನ್ ಹಿಟ್ಟು ಹಾಕಬೇಕು ಆವಾಗ ನಮಗೆ ಅದು ಒಂದೇ ಗಾತ್ರದ ಇಡ್ಲಿ ನಮಗೆ ಸಿಗ್ತದೆ ನೋಡಿ ಈಗ ನೀರು ಬಿಸಿಯಾಗಿದೆ ಇಡ್ಲಿ ಪಾತ್ರೆಗೆ ಇಡ್ತಾ ಇದ್ದೇನೆ ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿಟ್ಟು ಹದಿನೈದು ನಿಮಿಷ ಬೇಯಿಸಿ ತೆಗಿಬೇಕು ಇವಷ್ಟರಲ್ಲಿ ನಾವು ಚಟ್ನಿ ರೆಡಿ ಮಾಡುವ ಎರಡು ಹಸಿಮೆಣಸು ಒಂದಿಂಚು ಗಾತ್ರದ ಶುಂಠಿ ಎರಡು ಟೀ ಸ್ಪೂನ್ ಉರಿಗಡಲೆ ಸ್ವಲ್ಪ ಹುಳಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕಪ್ಪು ಫ್ರೆಶ್ ಆಗಿ ತೊರೆದಂತಹ ತೆಂಗಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ನೀರು ಸೇರಿಸಿ ನಾವಿದನ್ನು ರುಬ್ಬಿ ತೆಗೆಯುವ ಅರ್ಧ ಕಪ್ ನೀರು ಮಿಕ್ಸಿಂಗ್ ಜಾರ್ ತೊಳೆದು ಸೇರಿಸಿದ್ದೇನೆ ಈಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡುವ ತೆಂಗಿನ ಎಣ್ಣೆ ಸೇರಿಸ್ತಾ ಇದ್ದೇನೆ ತೆಂಗ್ ಎಣ್ಣೆ ಬಿಸಿಯಾಗುವಾಗ ಒಂದು ಟೀ ಸ್ಪೂನ್ ಸಾಸಿವೆ ಮೂರು ಜಜ್ಜಿದ ಬೆಳ್ಳುಳ್ಳಿ ಹಾಗೂ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ನಾಲ್ಕು ಉಂಡೆ ಮೆಣಸು ಹಾಗೂ ಕರಿಬೇವನ್ನು ಹಾಕಿ ನಾವು ಈಗ ಒಗ್ಗರಣೆ ರೆಡಿ ಮಾಡಬೇಕು ನೋಡಿ ಈಗ ಒಗ್ಗರಣೆ ರೆಡಿಯಾಗಿದೆ ಈಗ ಇದನ್ನು ಚಟ್ನಿಗೆ ಹಾಕುವ ಈಗ ನಮ್ಮ ಇಡ್ಲಿ ಕೂಡ ನೋಡಿ ಈಗ ಬೆಂದಿದೆ ಈಗ ಒಂದು ಸೂಪರ್ ಸಾಫ್ಟ್ ಆಗಿರುವಂತಹ ರೇಷನ್ ಅಕ್ಕಿಯಿಂದ ಮಾಡಿದಂತಹ ಮಲ್ಲಿಗೆ ಇಡ್ಲಿ ಅಥವಾ ಖುಷ್ಬು ಇಡ್ಲಿ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಸಹ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂದಿದೆ ಅಂತ ಹಾಗೆ ಇಷ್ಟರವರೆಗೆ ವಿಡಿಯೋ ನೋಡ್ತಾ ಇದ್ದವರಿಗೆಲ್ಲ ಧನ್ಯವಾದಗಳು ಪ್ಲೀಸ್ ಲೈಕ್ ಮಾಡಿ ಇಷ್ಟ ಆದರೆ Thank you.